ನಾವು ಜಮೀರ್ ಅವರು ಇವತ್ತು ಯಶವಂತಪುರದಲ್ಲಿ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಬಂದಿದ್ವಿ ಅಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಸ್ವಾಗತ ಮಾಡ್ತಾ ಇದೆ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಕುಸ್ಮಾರ್ ಅವರಿಗೆ ಅತ್ಯಂತ ಹೆಚ್ಚಿನ ಮತಗಳನ್ನು ಗೆಲ್ಲಿಸುತ್ತಾರೆ ಅಂತ ವಿಶ್ವಾಸ ಇದೆ ಈ ಭಾಗದಲ್ಲಿ ಏನು ಮನೆಗಳು ಕೊಟ್ಟಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇವಾಗ ಈ ಬಡವರಿಗೆ ಮನೆಗಳು ಕೊಟ್ಟಿದ್ದಾರೆ ಇವತ್ತು ಜನ ಕೂಡ ನೆನೆಸಿಕೊಳ್ಳುತ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಸಂಪೂರ್ಣ ಬೆಂಬಲ ಕೊಡ್ತಾರೆ ಅವರ ಗೆಲುವು ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀನಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಏನು ಚುನಾವಣೆ ನಡೀತಾ ಇದೆ ಇಬ್ಬರ ಮತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಹಿರಿಯ ಮುಖಂಡರ ಶಕ್ತಿಯಿಂದ ನಾವು ಗೆಲ್ತೀವಿ ಇಲ್ಲೂ ಮತ್ತೆ ಅಲ್ಲಿ ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮುಂದತ್ನ ಅವರು ಹೇಳ್ತಾ ಇದ್ದಾರೆ ಕಣ್ಣೀರು ಕತೆ ಅಂತ ಒಂದು ಸಿನಿಮಾ ಸ್ಟಾರ್ ಆಗ್ತಾ ಇದೆ ಅಂತ ಇವಾಗ ಬೆಳಿ ಹೇಳಿದ್ರು ಸೋ ಅದು ಏನು ಡಿ ಕೆ ಬ್ರದರ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಏನು ಸರ್ ಅದು ಈ ಕೌಂಟಿಂಗ್ ಆದ್ಮೇಲೆ ಗೊತ್ತಾಗುತ್ತೆ 10ನೇ ತಾರೀಕು ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹೌದಾ ಇದು ಈ ಚುನಾವಣೆ ಕೌಂಟಿಂಗ್ ಆದ್ಮೇಲೆ ಗೊತ್ತಾಗುತ್ತೆ ಇವತ್ತು ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾ ಅಂತ ವಿಶ್ವಾಸ ಇವತ್ತು ಒಂದು ನಮ್ಮದ ಮಹಿಳೆ ಇರಬಹುದು ಆ ಮಹಿಳೆಯ ಒಂದು ಅವರು ಆತ್ಮ ಇರಬಹುದು ಜನರ ಸೇವೆ ಮಾಡಿಸಿಕೊಂಡು ಮುಂದೆ ಬಂದಿದ್ದಾರೆ ಇವಾಗ ಯಾ ಅವರ ಗಂಡನ ಕಳ್ಕೊಂಡು ಇವತ್ತು ಮುಂದೆ ಬಂದಿದ್ದಾರೆ ಸೇವೆ ಮಾಡಲ್ಲ ಈಗ ಆ ಅವರ ಗಂಡ ಒಂದು ಆ ಒಂದು ಘಟನೆ ಅವರು ಈ ಪರಿಸ್ಥಿತಿಗೆ ಬರಲಿಕ್ಕೆ ಕಾರಣರಾದಂತಹ ಒಂದು ಮಹಿಳೆಗೆ ಬಿಜೆಪಿ ಸರ್ಕಾರ ಬಿಜೆಪಿ ಜನ ಸಹಕಾರ ಮಾಡ್ತಾ ಇದೆ ಅವರಿಗೆ ಹುರುಪುಕೊಳ್ತಾ ಇದೆ ಆದರೆ ಈ ಬಗ್ಗೆ ನಮಗೆ ಚಿಂತೆ ಇಲ್ಲ ಈ ಬಗ್ಗೆ ಈ ಹೆಣ್ಮಕ್ಕಳ ಬಗ್ಗೆ ಶೋಭಾಕರಗಳನ್ನು ಹಿಡಿದು ಎಲ್ಲ ಬಿಜೆಪಿ ನಾಯಕರು ಗಂಡನ ಹೆಸರು ಹೇಳಬಾರ್ದು ಅಂತ ಭಾರತ ದೇಶದ ಸಂಸ್ಕೃತಿ ಗಂಡನ ಹೆಸರು ಹೇಳಬಾರ್ದು ಅಂತಂದ್ರೆ ಏನದು ಈ ರೀತಿಯ ಸಂಸ್ಕೃತಿ ಇದೆ ಆದ ಕಾರಣ ಅದರ ಜೊತೆಯಲ್ಲಿ ಇವತ್ತು ಮುನಿ ಬಿಜೆಪಿ ಕ್ಯಾಂಡಿಡೇಟ್ ಅವರು ಮಾಡಿದ ಭ್ರಷ್ಟಾಚಾರ ಇರಬಹುದು ಅವನು ಯಾವ ಈ ಒಂದು ಚುನಾವಣೆ ಬಂದಿದ್ದ ಅವನ ಸ್ವಾರ್ಥಕ್ಕೋಸ್ಕರ ಬಂದಿದೆ ಇದನ್ನೆಲ್ಲ ತಿಳ್ಕೊಂಡು ಅವ್ರಿಗೆ ಬುದ್ಧಿ ಕಲಿಸುವಂತೆ ಈಗ ಮನದಟ್ಟು ಒಂದು ಮನಸ್ಸಲ್ಲಿ ಒಂದು ಇಚ್ಛೆಯನ್ನು ಮಾಡ್ಕೊಂಡಿದ್ದಾರೆ ಒಂದು ಅವರೆಲ್ಲರೂ ಇವತ್ತು ಪ್ರತಿಜ್ಞೆ ಮಾಡಿದ್ದಾರೆ ಮುನಿರತ್ನನನ್ನು ಸೋಲಿಸಬೇಕು ಅಂತ ಸೋಲುದು ನಿಜ ಖಂಡಿತ ಅವ್ರು ಸೋಲ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕುಸುಮಾರ ಅವರು ಗೆಲ್ತಾರೆ ಎಲ್ಲೋದ್ರೂ ಜನ ನಮ್ಮ ಬದಲಾವಣೆ ಬಯಸ್ತಾ ಇದೀವಿ ನಾವು ಖಂಡಿತ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡ್ತೀವಿ ಅಂತ ಜನ ಹೇಳ್ತಾವ್ರೆ ಏನಿಗಂದ್ರೆ ಬಹಳಷ್ಟು ಜನ ಹೇಳ್ತಾ ಇದ್ರು ಮುನಿರತ್ನ ಅವರು ಬಹಳಷ್ಟು ಅಭಿವೃದ್ಧಿ ಮಾಡಿದಂತ ಜನಗಳಿಗೆ ಅರಿವಾಗಿದೆ ಕಾರಣ ಅಂದ್ರೆ ಈ ಮುನಿರತ್ನ ಅವರ ಅಭಿವೃದ್ಧಿ ಯಾವಾಗ ಮಾಡಿರೋದು 2013 ರಿಂದ ಹಿಡ್ಕೊಂಡು 2018 ವರೆಗೂ 4,000 ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ ಯಾವಾಗ ಮಾನ್ಯ ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವಾಗ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಿದ್ದ ಟೈಮಲ್ಲಿ ಈ ಅನುದಾನ ತಂದಿರೋದು ಜನಗಳು ಹೇಳ್ತಾವ್ರೆ ಸರ್ ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವಾಗಿತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರೋ ಟೈಮಲ್ಲಿ ಅನುದಾನ ಬಂದು ಇದು ಅಭಿವೃದ್ಧಿ ಆಗಿರೋದು ಈಗ ಜನ ಹೇಳ್ತಾರೆ ನಾವು ಹೇಳ್ತಾ ಇಲ್ಲ ಐ ಸರ್ ಇದೆಲ್ಲ ಅಭಿವೃದ್ಧಿ ಮಾಡಿದೀನಿ ಅಂತ ಹೇಳ್ತಾರಲ್ಲ ಈಗ ಒಂದೂವರೆ ವರ್ಷದಿಂದ ಇವರು ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿಗೆ ಹೋಗಿದಾರಲ್ಲ ಈಗ ಬಿಜೆಪಿ ಸರ್ಕಾರ ಇದೆ ಎಷ್ಟು ಅನುದಾನ ತಂದಿದ್ದಾರೆ ಅಂತ ಜನ ಕೇಳ್ತಾರೆ ಕನಿಷ್ಠ 4,000 ಕೋಟಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ರು ಕನಿಷ್ಠ ಯಡಿಯೂರಪ್ಪ ಅವರು 1,000 ಕೋಟಿ ಆದ್ರೂ ಕೊಡ್ಬೇಕಾಗಿತ್ತು ತಾನೆ ಈಗ ಜನ ಅವ್ರು ಬಯಸ್ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ ಯಾರು ಜನ ಹೊಸ ಮುಖ ಬೇಕಂತ ನಮ್ಮ ಕುಸುಮಾ ಅವರು ಏನಿದ್ದಾರೆ ಪಾಪ ಯುವಕರು ಇದ್ದಾರೆ ಎಜುಕೇಟೆಡ್ ಇದ್ದಾರೆ ಅವ್ರು ಪಾಪ ಗಂಡನು ಚಿಕ್ಕ ವಯಸ್ಸಲ್ಲಿ ಅವ್ರ ಗಂಡನು ನಿಧನ ಹೊಂದಿದ್ದಾರೆ ಆ ಹಿನ್ನೆಲೆಯಲ್ಲಿ ಜನಗಳು ಅವ್ರ ಮೇಲೆ ಸಿಂಪತಿ ಒಂಚೂರು ಎಜುಕೇಟೆಡ್ ಇದ್ದಾರೆ ಇನ್ನೂ ಒಳ್ಳೆ ಅಭಿವೃದ್ಧಿ ಆಗ್ಬೋದು ಅಂತ ಜನ ನಿರೀಕ್ಷೆ ಮಾಡ್ತಾರೆ ಏನು ಇವತ್ತು 2 ಬಾರಿ ಅವ್ರು ಅವಕಾಶ ಕೊಟ್ಟಿದ್ರು ಈ ಬಾರಿ ನಾವು ಅವಕಾಶ ಕೊಡಬಾರ್ದು ಇನ್ನೊಂದು ಜನ ಹೇಳ್ತಾರೆ ನಾವು ಅವ್ರನ್ನ ಆಯ್ಕೆ ಮಾಡಿದ್ದು ಸರ್ ನಾವು 5 ವರ್ಷಕ್ಕೆ ಆಯ್ಕೆ ಮಾಡಿದ್ದು ಇದು 2.5 ವರ್ಷಕ್ಕೆ ಚುನಾವಣೆ ಏನಕ್ಕೆ ಬಂತು ಇವ್ರು ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿಗೆ ಹೋಗಿತ್ತಾನೆ ಚುನಾವಣೆ ಬಂದಿದ್ದು ಹಾಗಾಗಿ ಅವ್ರು ತಪ್ಪು ಮಾಡ್ಕೊಂಡಿದ್ದಾರೆ ನಾವು ಈ ಬಾರಿ ಅವ್ರಿಗೆ ತಕ್ಕ ಪಾಠ ಕಲ್ತಿ ಅಂತ ಜನ ಮಾತಾಡ್ತಾರೆ ನನ್ನ 100 ನಿರೀಕ್ಷೆ ಇದೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಏನು ನಡೆಸ್ಕೊಳ್ಳೋದು ಹೆಂಗಿದೆ ಗ್ರ್ಯಾಂಡ್ ಕೊಟ್ಟಿದ್ದಾರೆ ಮತ್ತೊಂದು ಕೊಟ್ಟಿದ್ದಾರೆ ಏನು ಬೇಕಾಗಿತ್ತು ಅವ್ರಿಗೆ ಚೇರ್ಮನ್ ಮಾಡಿದ್ರು 4,000 ಕೋಟಿ ಗ್ರ್ಯಾಂಡ್ ಅನುದಾನ ಕೊಟ್ಟಿದ್ದಾರೆ ಅಂತ ಅವರೇ ಹೇಳ್ತಾರೆ ಮುನಿರತ್ನ ಹೇಳ್ತಾರೆ ಚೇರ್ಮನ್ ಮಾಡಿದ್ರು ಮತ್ತೇನು ಮಾಡ್ಬೇಕಂತೆ ನಿಮ್ಮ ಪ್ರಚಾರ ಯಾವಾಗ ಇರುತ್ತೆ ಸರ್ ನಾಳೆ ಇವತ್ತು ಸಾಯಂಕಾಲವರೆಗೆ ಇರ್ತದೆ ತಿರ್ಗಾ ನಾಳೆ ಹಾಕೊಂಡಿದ್ದಾರೆ ನಾಳೆ ಆದ್ಮೇಲೆ ನಾನು ಶುಕ್ರವಾರ ಶನಿವಾರ ತಿರ್ಗಾ ಶಿರಾಗ ಹೋಗ್ತಾ ಇದ್ದೀನಿ ತಾವೆಲ್ಲ ಮಾಧ್ಯಮದವ್ರಿಗೆ ಗೊತ್ತಾಗಿದೆ ಈ ಉಪಚುನಾವಣೆ ಯಾಕೆ ಬಂದಿದೆ ಅಂತಾನು ಗೊತ್ತಾಗಿದೆ ಈ ಉಪಚುನಾವಣೆ ಬಂದಿರೋದು ಈ ಕ್ಷೇತ್ರದ ಮಾಜಿ ಶಾಸಕರು ಏನು ಮುನಿರತ್ನ ಅವರು ಇದ್ದಾರೆ ಮೊದಲು ಇದ್ದಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಏನು ಅಭಿವೃದ್ಧಿ ಏನೇನು ಸಾಮಾನ್ಯ ಜನರು ಕೆಲಸಾಗಬೇಕು ಇದೆಲ್ಲ ಆಗಿರೋದು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸರ್ಕಾರ ಅವ್ರ ಸರ್ಕಾರ ಆಗಿದೆ ಅವರು ಅವರ ಪವರ್ಗೊಂದು ಅವ್ರ ಅಧಿಕಾರ ಬೇಕಂತ ಈ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಸಮಾಜ ಜನರಿಗೆ ಒಂದು ಬೆನ್ನಿಗೆ ಚೂರಿಯನ್ನು ಚುಚ್ಚಿ ಹೋಗಿ ಅಂತ ಎಲ್ಲ ಕಾಣ್ತಾ ಇದೆ ನಾವು ಇಲ್ಲಿ ನಮ್ಮ ಮಾಜಿ ಶಾಸಕರು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಆರ್ ವಿ ದೇವರಾಜ್ ಅವರ ಲೀಡರ್ಶಿಪ್ಪಲ್ಲಿ ಅಬ್ಸರ್ವರ್ ಆಗಿ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಸಾಮಾನ್ಯ ಜನರು ಮತ್ತು ಈ ನಮ್ಮ ವಾರ್ಡ್ ಏನಿದೆ ನಮ್ಮ ಜೆ ಪಿ ಪಾರ್ಕ್ ವಾರ್ಡು ಮತ್ತು ಈ ಬೂತ್ಗಳ ಜನರೆಲ್ಲ
ಹೇಳೇ ಒಂದೇ ಮಾತು ಹೇಳ್ತಾರೆ, ನಾವು ಕಾಂಗ್ರೆಸ್ ಪಕ್ಷ ಕೂಡ ಇದ್ದೀವಿ, ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ತೀವಿ, ನಾವು ಕಾಂಗ್ರೆಸ್ ಓಟ್ ಮಾಡ್ತೇವೆ ಹೇಳ್ತಾ ಇದ್ದಾರೆ ಮೇಡಮ್. ನಮಗಿಲ್ಲಿ ನಮ್ಮ ಚಿಕ್ಕಪೇಟೆದ ಅರವಿ ದೇವರಾಜ್ ಅವರ ನೇತೃತ್ವದಲ್ಲಿ 77 81 87 83 ವಾರ್ಡ್ ನಾಲ್ಕು ಬೂತ್ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಎಲ್ಲ ಕಡೆ ರೆಸ್ಪಾನ್ಸ್ ಅಂತೂ ಚೆನ್ನಾಗಿ ಬರ್ತಾ ಇದೆ. 3ನೇ ತಾರೀಕು ಪೋಲಿಂಗ್ ಹೆಂಗೆ ನಡೆಯುತ್ತೆ ಆಮೇಲೆ ರಿಸಲ್ಟ್ ಮೇಲೆ ಮಾತಾಡೋಣ.